ರೆಡ್ಡಿಶ್ ಮೆರೂನ್ ಅಂತ. ಆದ್ರೆ ನಾನು ಯಾವಾಗ್ಲೂ ಹುಡುಕ್ತಿದ್ದೆ ಗ್ರೀನ್ ಬಾರ್ಡರ್ ಬೇಕು, ರೆಡ್ ಸ್ಯಾರಿ ಬೇಕು ಅಂತ. ಸೊ ಎಲ್ಲಾ ಸಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 5,800 ಟು ಅಪ್ ಟು 16,000 ವರೆಗೂ ಸ್ಯಾರೀಸ್ ಇದೆ ನಮ್ಮ ಹತ್ರ. ವೇರ್ ಮಾಡೋಕ್ಕೂ ಚೆನ್ನಾಗಿದೆ ಮತ್ತೆ ಕ್ಯಾರಿ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಇಷ್ಟೇ ಫೋಲ್ಡ್ ಮಾಡಿದ್ರೆ ಇಷ್ಟೇ ಬರೋದು. ಸೊ ಇದು ಮೇನ್ ಕಾನ್ಸೆಪ್ಟ್ ವರಮಹಾಲಕ್ಷ್ಮಿ ಇದರಲ್ಲಿ ಸಿಗುತ್ತೆ. 3D ಕಲರ್ ಇದು, 3D ಕಾಂಬಿನೇಷನ್ ಇದೆ, ಬಾಡಿ ಲೈನ್ಸ್ ಬರುತ್ತೆ. ಆಕ್ಚುಲಿ ನೀವು ವಿಡಿಯೋದಲ್ಲಿ ನೋಡೋಕ್ಕಿಂತ ಆಕ್ಚುಲಿ ಇಲ್ಲೇ ಬಂದ್ರೆ ನೀವು ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಹೀಗಿದ್ರೆ ಇನ್ನ ಗೌರಿ ಹಬ್ಬ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತಲ್ಲ, ಹಾಗಾಗಿ ಸ್ಯಾರೀಸ್ ಎಲ್ಲ ಹೋಗಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನಮ್ಮ ಪುಟಾಣಿಗೆ ನೋಡಿ, ಆಕ್ಚುಲಿ ನಾವು ರೆಡಿ ಆಗಿರೋದು ಪುಟಾಣಿ ಗೊತ್ತಾಯ್ತು, ಹಂಗಾಗಿ ಎಲ್ಲೋ ಹೋಗ್ತಾ ಇದಾರೆ ಅಂತ ಅದಕ್ಕೆ ಟೆನ್ಷನ್ನು. ಶೆಕೆ ಟೈಮಲ್ಲಿ ಕಾರಲ್ಲಿ ಕೂರ್ಸೋಕ್ಕಾಗಲ್ಲ, ಬಟ್ ಇವಾಗ ಮಳೆ ಟೈಮ್ ಅಲ್ವಾ, ಅದ್ರ ಬಿಡ್ ತಗೊಂಡೋದ್ರೆ ನೀಟಾಗಿ ಮಲಗುತ್ತೆ, ನಮ್ಮ ಕೆಲಸ ಮುಗಿಸ್ಕೊಂಬರೋರ್ಗು. ಹೋಗೋಣ ಪುಟಾಣಿ. ನಮ್ಮ ಪುಟಾಣಿ ಖುಷಿ ನೋಡಿ, 2 ತಿಂಗಳಾಯ್ತು ಕಲರ್ ಇಂದ ಬಂದ್ಮೇಲೆ ಎಲ್ಲೂ ಹೋಗಿಲ್ಲ ಅದು. ನಾವಾದ್ರೆ ಒಂದೆರಡು ಸರಿ ಮಾಲ್ಗೆ ಹೋಗಿದ್ದೆ ನಾನು ನನ್ನ ಮಗಳು. ನಮ್ಮ ಅಪ್ಪ ಬಂದ್ಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಖುಷಿ ಪಡ್ತಾ ಇದ್ದೆ. ಅದು ನಾನೇ ಪಾಪ ಅಂತ ಓಡಿಸ್ಕೊಂಡಿದ್ದು. ಆನ ಪದಾನೆ ಇನ್ನೂ ಡ್ಯಾಡಿ ಹೊರಟಿಲ್ಲ ಅಂತನಾ? ಇನ್ನೂ ಡ್ಯಾಡಿ ಹೊರಟಿಲ್ಲ ಅಂತ ಟೆನ್ಷನ್ ಅದಕ್ಕೆ. ಹಾ ಹೊರಟ್ರು ಹೊರಟ್ರು, ಈ ಹೊರಟ್ರು ಅಂತ ಹೆಂಗ ಹೋಯ್ತು ನೋಡಿದ್ವಿ. ನಾನು ಕಾರ್ ಡೋರ್ ಹಾಕದ್ ನೋಡ್ಬಿಟ್ಟಿದ್ದೆ ನಿಂಗೆ ಹಾಕ್ತಿದ್ಯ ಅಂದ್ರು. ಅಷ್ಟೇ ಊರಾಗ ಹಾಕ್ಬಿಟ್ಟೆ, ಅಭ್ಯಾಸ ತಪ್ಪಿತ್ತಲ್ಲ ಹಾಗಾಗಿ. ಅದಕ್ಕೆ ಅವಾಗ ಅವಾಗ ನಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ಬೇಕು. ಇದು ಆಕ್ಚುಲಿ ಆಗ್ಲಕಾಯಿ ಚಿಪ್ಸ್ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿದ್ಯಾ? ಅವಾಗ್ಲಿಂದ ಬಾಯಿ ಕೊಡ್ತಾ ಇದ್ದೆ ನಮ್ಮನೆಯವರಿಗೆ. ನಾನು ಫೋನ್ ಹಿಡಿದ್ರು ಕೂಡ ಏನು ಬಾಯಿ ಕೊಡ್ತಾ ಇದ್ದಲ್ಲ ಅಂತ ಹೇಳಿ ಹೇ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ. ಅಂತರ ಈಗ ಒಂಥರ ಈ ಚಳಿಗೆ ಒಂಥರ ಮಳೆಗೆ ಚೆನ್ನಾಗಿದೆ. ಕರ್ಮ 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 ಅನ್ನತ್ತೆ. ಗೊತ್ತಾಗಿದೆ ಇದು ಮೂರನೇ ಸರಿ ಅಲ್ಲಿ ಬರ್ತಾ ಇರೋದು. ಒಂದ್ಸರಿ ನಾನು ಸ್ಯಾರಿ ತಗೊಂಡಾಗ ಎಕ್ಸ್ಚೇಂಜ್ ಮಾಡೋಕೆ ಅಂತ ಬಂದಿದ್ದೆ, ಇನ್ನೊಂದು ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಬಂದಿದೆ, ಮತ್ತೆ ಈ ಸರಿ ಮತ್ತೆ. ಸೌಂಡ್ ಒಳಗಡೆ ಕೇಳಿಸಲ್ಲ, ಡಗ 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 ಅಂತ. ಲಾಸ್ಟ್ ಎರಡು ವಿಡಿಯೋ ಮಾಡಿದ್ವಿ ಇದ್ರ ಬಗ್ಗೆ. ಹಾಂ ಹಾಂ. ಕೈಮಗ್ಗ, ಕೈಮಗ್ಗ ಒಂದು ಸ್ಯಾರಿ ಇದೊಂದು. ಚಿಕ್ಕ ಚಿಕ್ಕ ಗಲ್ಲಿ ಗಲ್ಲಿ ರೋಡು ಮಾತ್ರ, ಹಾಗಾಗಿ ಅಲ್ಲಿ ಪಾರ್ಕಿಂಗ್. ಸುಲಕ್ಷ್ಮಿ ಇಲ್ಲೇ? ಓ ಈ ಕಡೆನಾ? ಇದೆ ಇದೆ. ಓಕೆ ಓಕೆ. ಹಾಂ ಓಕೆ. ಮರ್ತೋಗಿತ್ತು ನಾನು ನೆಟ್ಟಿಗೆ ಹೋಗುವೆ ಆ ಕಡೆ. ರೈಟ್ ಸೈಡ್ ನಿಮ್ಗೆ ಗೊತ್ತಿಲ್ಲ ನೋಡಿ. ನೋಡಿ ನೋಡಿ ಸೌಂಡ್ ಕೇಳಿಸಲ್ಲ. ಬಟ್ ನಾವು ಕೆಳಗಡೆ ಬರುವಾಗಲೇ ವಿಡಿಯೋ ಮಾಡಿದ್ನಲ್ಲ ನೋಡಿ, ಅಲ್ಲಿ ಇದೇ ಥರ ಈ ಥರ ಡಿಸೈನ್ಸ್ ಎಲ್ಲ ಕೊಡ್ತಾರೆ. ಈ ಥರ ಪ್ಲೈನ್ ಇರುತ್ತೆ ಅದು. ಈ ಸ್ಯಾರಿನ ಈ ಥರ ಮಾಡಿರ್ತಾರೆ. ಫಸ್ಟ್ ನೋಡಿ ಇದೆಷ್ಟು ರಫ್ ಇದೆ ಅಂತ. ಕೊನೆಗೆ ಅದನ್ನು ಮತ್ತೆ ಇಲ್ಲಿ ಟೆಸ್ಟ್ ಮಾಡ್ತಾರೆ ಬಂದು ಇದನ್ನು. ಕೊನೆಗೆ ಅದೆಲ್ಲ ಕಲರ್ ಕೊಟ್ಟು ಆಮೇಲೆ ಸಾಫ್ಟ್ ಮಾಡ್ತಾರೆ. ಅದೇ ಕೆಲಸ ನಡೀತಾ ಇದೆ ಇಲ್ಲಿ. ಇದೊಂದು ಸ್ವಲ್ಪ ನೋಡಿ, ಸ್ಕ್ವೀಜ್ ಆದಂಗೆ ಸ್ವೀಜ್ ಆದಂಗೆ ಇದೆ. ಇದು ಇನ್ನೂ ರೆಡಿಯಾಗಿಲ್ಲ. ಇದು ಇದಾಗಿ ಮತ್ತಲ್ಲಿ ಟೆಸ್ಟ್ ಮಾಡೋದು ಎರಡನೇ ಕೆಲಸ, ಇದು ಮೂರನೇ ಕೆಲಸ ನೋಡಿ. ಇದಾದಮೇಲೆ ಈ ಥರ ರೆಡಿ ಆಗುತ್ತೆ ಈ ಸ್ಯಾರಿ. ಎಷ್ಟು ನೈಸ್ ಆಗಿ ನೋಡಿ, ಇದು ಕೂಡ ಕಲರ್ ಚೆನ್ನಾಗಿದೆ ಅಲ್ಲ. ಎಲ್ಲೋಗಿ ಮತ್ತು ಬ್ಲೂ ಬಾರ್ಡ್ರು. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಸ್ಯಾರೀಸ್ ಇದೆ, ನೋಡ್ಕೊಬಿಟ್ಟು ಬರೋಣ ಈಗ ಇನ್ನೊಂದು ಸಾರಿ. ರೆಡ್ಡಿಶ್ ಮೆರೂನ್ ಅಂತೆ. ಆದರೆ ನಾನು ಯಾವಾಗಲೂ ಹುಡುಕ್ತಿದ್ದೆ ಗ್ರೀನ್ ಬಾರ್ಡ್ರ್ ಬೇಕು, ರೆಡ್ ಸ್ಯಾರಿ ಬೇಕು ಅಂತ. ಬಟ್ ನನಗೆ ಇಷ್ಟ ಆಗಿದ್ದು ಗ್ರೀನು ರೆಡ್ ಕಾಂಬಿನೇಷನ್ ಸಿಗ್ತಾ ಇರಲಿಲ್ಲ ನನಗೆ. ಆ್ಯಕ್ಚುಲಿ ನೋಡಿ, ಈ ಸೀರೆ ಇನ್ನೂ ರೆಡಿ ಆಗಿಲ್ಲ. ಬಟ್ ರೆಡ್ಡು ಮತ್ತು ಗ್ರೀನಲ್ಲಿ ನಾನು ಸ್ಯಾರಿ ಹುಡುಕ್ತಾ ಇದ್ದೆ ಯಾವಾಗ್ಲೂ. ಬಟ್ ಗ್ರೀನ್ ರೆಡ್ ಸಿಗೋದು, ಬಟ್ ಈ ಕಲರು ಈ ಥರ ನನಗೆ ಬೇಕಾದ ಕಲರ್ ಸಿಗ್ತಾ ಇರಲಿಲ್ಲ. ಅದೇ ಬೇರೆ ಗ್ರೀನು, ಅದೇ ಬೇರೆ ರೆಡ್ ಇರೋದು. ಬಟ್ ಇದು ಚೆನ್ನಾಗಿದೆ, ಬಟ್ ಇನ್ನೂ ರೆಡಿ ಆಗಿಲ್ಲ. ಇನ್ನು ತುಂಬ ದಿನ ಹಿಡೀತು. ಎಷ್ಟು ದಿನ ಆಗುತ್ತೆ? ಇನ್ನು 5 ಡೇಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಈಗ ನೋಡಿ, ಹಳೆ ಸೀರೆ ಇದ್ದಂಗಿದೆ. ಈಗೆಲ್ಲ ಟೆಸ್ಟ್ ಮಾಡಿದ್ದಾರೆ ಮತ್ತೆ ಕಳಿಸ್ತಾರೆ. ಈ ಥರ ರೆಡ್ ಮತ್ತು ಗ್ರೀನ್ ಬಾಡಿ ಆಲ್ ಓವರ್ ಗ್ರೀನಲ್ಲಿ ಇರುತ್ತೆ, ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ. ವರಮಹಾಲಕ್ಷ್ಮಿಗೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ತೋರಿಸ್ತೀನಿ ಯಾವ್ದು ರೆಡಿ ಇದೆ ಇವಾಗ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಪ್ಯೂರ್ ಕ್ರೇಪ್ ಮೈಸೂರ್ ಸಿಲ್ಕ್ ಸಾರಿ ಹೇಳ್ಬೋದು. ಸಿಲ್ಕ್ ಪ್ಯೂರ್ ಇರುತ್ತೆ, ಜರಿ ಟೆಸ್ಟೆಡ್ ಇರುತ್ತೆ. ಸೊ ಎಲ್ಲ ಸಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ. ಇದೆಲ್ಲ ಪ್ಯೂರ್ ಕ್ರೇಪ್ ಮೈಸೂರ್ ಸಿಲ್ಕ್ ಸಾರೀಸ್. ಇದು KCC ಸಾರೀಸ್ ಎಲ್ಲ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 5,800 ಟು ಅಪ್ ಟು 16,000 ವರೆಗೂ ಸಾರೀಸ್ ಇದೆ ನಮ್ಮ ಹತ್ರ. ಅಂದ್ರೆ 70 ಗ್ರಾಮ್ಸ್ ಇಂದ 130 ಗ್ರಾಮ್ಸ್ ವರೆಗೂ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಗ್ರಾಮ್ ಎಷ್ಟು ಕಡಿಮೆ ಇರುತ್ತೆ, ರೇಟ್ ಕೂಡ ಅಷ್ಟೇ ಕಡಿಮೆ. ಗ್ರಾಮ್ಸ್ ಜಾಸ್ತಿ, ಡಿಸೈನ್ ವೈಸ್ ಜಾಸ್ತಿ ಆದಂಗೆ ಪ್ರೈಸ್ ಕೂಡ ವೇರಿ ಆಗುತ್ತೆ. ಸೊ ಟ್ರೆಡಿಷನಲ್ ಮ್ಯಾಂಗೋ ಬಾರ್ಡರ್ ಕೂಡ ಇದೆ. ಸೊ ಮೇನ್ ಆಗಿ ವರಮಹಾಲಕ್ಷ್ಮಿಗೆ ಎಲ್ಲಾ ಕಲೆಕ್ಷನ್ ಗಳಿದ್ದು ಆರೆಂಜ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ, ಬಾರ್ಡರ್ ಕೂಡ ಚೇಂಜ್ ಇದೆ ತುಂಬಾ.
ಇಲ್ಲೆಲ್ಲ ಒಂದೊಂದು ಪೀಸ್ ಇದೆ ಅಷ್ಟೇನೆ. ಸೊ ಎಲ್ಲ ತೋರಿಸೋದು ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 300 ಪ್ಲಸ್ ಡಿಸೈನ್ಸ್ ಇದೆ, ಬರೀ ಡಿಸೈನ್ಸ್. ಅದ್ರಲ್ಲಿ ಕಲರ್ ಆಪ್ಷನ್ ಗಳು ಒಂದು 10-15-20 ಈಗ ಸಿಗುತ್ತೆ. ಪರ್ಪಲ್ ಕಾಂಬಿನೇಷನ್ ಲೈಟ್ ಡಿಫ್ರೆಂಟ್ ಲೈಟ್ ವಿತ್ ಡಾರ್ಕ್ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಸ್ವಲ್ಪ ನೋಡಕ್ಕೆ ಚೆನ್ನಾಗಿರುತ್ತೆ ಕಲರ್ಸ್. ಸ್ಯಾರಿ ವೇರ್ ಮಾಡಕ್ ಆಗಲ್ಲ, ಅವನು ಸ್ಯಾರಿ ಈಸಿಯಾಗಿ ಡ್ರೆಪ್ ಮಾಡಬಹುದು ಅಂತ ಹೇಳ್ಬೋದು. ಇದು ಟ್ರೆಡಿಷನಲ್ ಮ್ಯಾಂಗೋ ಡಿಸೈನ್. ಇದ್ರಲ್ಲಿ ಎಷ್ಟು ಗ್ರಾಮ್ಸ್ ಇದೆ ಇದೆಲ್ಲ? ಸೊ ಇದೆಲ್ಲ 70 grams ಬರುತ್ತೆ. ಇದೆಲ್ಲ 70 grams ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಸೊ ಎಲ್ಲ ಬಾರ್ಡರ್ ಗಳು ನೋಡಬಹುದು, ಸ್ಮಾಲ್ ಬಾರ್ಡರ್ ಇದೆ. ಕಲರ್ ಚೆನ್ನಾಗಿರುತ್ತೆ ಮತ್ತೆ ಬಾರ್ಡರ್ ನೋಡಿ, ಡಿಸೈನ್ ನೋಡಿ. ಕೆಲವರು ಬಾರ್ಡರ್ ತುಂಬಾ ದೊಡ್ಡದು ಇಷ್ಟಪಡ್ತಾರೆ, ಕೆಲವರು ಚಿಕ್ಕದ ಇಷ್ಟಪಡ್ತಾರೆ. ಆನ್ಲೈನ್ ಅಲ್ಲ ಯಾರು ತಗೋತೀರೋ ಬೇಗ ಬೇಗ ಬುಕ್ ಮಾಡಿ, ಯಾಕಂದ್ರೆ ಮೇನ್ ಆಗಿ ವರಮಹಾಲಕ್ಷ್ಮಿ ಇರೋದ್ರಿಂದ ಸ್ಟಾಕ್ ತುಂಬಾ ಬೇಗ ಆಗುತ್ತೆ ಅಂತಾನೆ ಹೇಳ್ಬೋದು. ಗ್ರೇ ವಿತ್ ಬ್ಲೂ ಇದೆ ನೋಡಿ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನಗೆ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನನಗೆ ಬ್ಲಾಕ್ ಆಗ್ಬರಲ್ಲ. ಸೊ ನೋಡಿ, ಬ್ಲಾಕ್ ಅಲ್ಲೇ ಎರಡು ಇದೆ. ನೋಡಿ, ಬ್ಲಾಕ್ ಅಲ್ಲಿ ಎರಡು ಒಂದೇ ತರ ಅನ್ಸುತ್ತೆ. ಇದು ಬಾರ್ಡರ್ ಸ್ವಲ್ಪ ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಿದೆ. ಬಾರ್ಡರ್ ಡಿಸೈನ್ ಕೂಡ ಚೇಂಜ್ ಇದೆ, ವೇಟ್ ಸೇಮ್ ಇದೆ ಅನ್ಸುತ್ತಲ್ಲ. ಒಂದೇ ಗ್ರಾಮೇಜ್ ಅಲ್ಲಿ ಬರುತ್ತಿದೆ. ಹಾಗೆ ಎಲ್ಲಾ ಸಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ. KSSI ಸಾರಿ ಅಲ್ಲ, ಸಿಲ್ಕ್ ಪ್ಯೂರ್ ಇರುತ್ತೆ. ಜರಿ ಹೇಳ್ದಂಗೆ ಪ್ಯೂರ್ ಕ್ರೇಪ್ ಮೈಸೂರ್ ಸಿಲ್ಕ್ ಸಾರೀಸ್ ಇದೆಲ್ಲ. KSSI ಅಂದ್ರೆ ನಿಮಗೆ 1-inch ಬಾರ್ಡರ್ ಒಂದು ಆಲ್ಮೋಸ್ಟ್ 16,000 ಇಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ. KSSI. ಸೊ ಇದ್ರಲ್ಲಿ ಯಾವ್ದು ಬೇಕು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಆರ್ಡರ್ ಮಾಡೋದು. ನಾವು ಕೊರಿಯರ್ ಕೂಡ ಮಾಡ್ತೀವಿ. ಬೆಂಗಳೂರಲ್ಲ ಯಾರ್ಯಾರು ಇದ್ದೀರಾ, ಟನ್ಸ್ ಆಫ್ ಫೆಸಿಲಿಟೀಸ್ ಕೂಡ ಇರುತ್ತೆ ಅವರಿಗೆ. ಸೊ ಅದೇ ಹೇಳ್ದಂಗೆ 5,800 ಅಪ್ ಟು 16,000 ವರೆಗೂ ಇರುತ್ತೆ. ಯಾಕಂದ್ರೆ ಮೇನ್ ಆಗಿ ಇದು ಹೋಲ್ಸೇಲ್ ಆಗಿರೋದ್ರಿಂದ ಪ್ರೈಸ್ ಎಲ್ಲಾದ್ರೂ ಹೇಳಕ್ಕಾಗಲ್ಲ. ಸ್ಕ್ರೀನ್ಶಾಟ್ ತೆಗ್ದು ನನ್ನ ನಂಬರ್ಗೆ ಫಾರ್ವರ್ಡ್ ಮಾಡಿದ್ರೆ ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಯಾರ್ಯಾರು ಮನೇಲಿ ಬಿಸ್ನೆಸ್ ಹೋಲ್ಸೇಲ್ ಶಾಪರಿಗೆ ಅದೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವಾ. ಮೇನ್ ಇರೋದೇ ಇದು ಹೋಲ್ಸೇಲ್. ಗ್ರಾಮ್ ಈಗ 70 ಎಷ್ಟಿದೆ? 130 grams. 130 ಇದೆ. ನೀವೇ ಅಲ್ಲಿ ಲೆಕ್ಕ ಹಾಕೊಬಹುದು. ಈಗ ಸ್ಟಾರ್ಟಿಂಗ್ ಪ್ರೈಸ್ ಈಗ ಇದು 70 grams ಬರುತ್ತೆ ಅಂದ್ರೆ 5,800 rupees ಇಂದ ಸ್ಟಾರ್ಟ್ ಆಗುತ್ತೆ. ಈಗ 130 grams ಇದೆ ಅಂದ್ರೆ ಅದು 16,000 ಅದ್ರ ಮಧ್ಯೆ ಏನಾದ್ರು ಈಗ 100 grams ಇದೆ, 120 grams ಇದೆ ಅಂದ್ರೆ ಮಿಡಲ್ ಅಲ್ಲಿ ಇರುತ್ತೆ ಪ್ರೈಸ್. ನೋಡಿ, ಈ ಸೀರೆಗೂ ಈ ಸೀರೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ವೈಟ್ ಕಡಿಮೆ ಇದೆ, ಇದು ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ಇದೆಲ್ಲ ನಿಮ್ಗೆ 100 grams ಅಲ್ಲಿ ಬರುತ್ತೆ. ಸೊ ಮೇನ್ KSSI ಥಿಕ್ನೆಸ್ ಅಂತ ನೀವು ನೋಡ್ಬೋದು. ಇದು ಇಟ್ಕೊಳ್ಳಿ, ಇದು ಎಷ್ಟು ಚೆನ್ನಾಗಿದೆ. ಪರ್ಪಲ್ ವಿತ್ ಗ್ರೀನ್ ಕಾಂಬಿನೇಷನ್ ಇದೆ, ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅಂತಾನೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತಾನು. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ ವಿಡಿಯೋದಲ್ಲಿ ಯಾವ ಕಲರ್ ನೋಡ್ತಿದ್ರ ಸೇಮ್ ಅದೇ ಕಲರ್ ಇದೆ, ಇನ್ನೂ ಚೆನ್ನಾಗಿದೆ. ಡೈರೆಕ್ಟ್ ಆಗಿ ನೀವು ವಿಡಿಯೋ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಬಂದು ನೋಡುವುದು ಅದ್ರ ಫೀಲ್ ಅಷ್ಟು ಚೆನ್ನಾಗಿ. ಇದೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಇದು ಬ್ಲೌಸ್, ಬ್ಲೌಸ್. ಸೊ ನಿಮಗೆ ಹೆಂಗ್ ಬೇಕೋ ತರ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಕೂಡ ನೀವು ಮಾಡಿಸ್ಕೋಬಹುದು. ಎಲ್ಲ ಒಕೇಶನ್ ಗೂ ಯಾವ ತರ ಇಟ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷನಲ್ ಕಲರ್ ಇದೆ, ಒಂಥರ ಡಿಫ್ರೆಂಟ್ ಕಲರ್. ಎಲ್ಲೂ ನೋಡಿರಲ್ಲ ಒಂದೊಂದು ಕಲರ್ ನಾವು ಮಾಡಿರ್ತೀವಿ. ಆಕ್ಚುಲಿ ಕೆಲವರು ಈಗ ಫೋನ್ ಅಲ್ಲಿ ನೋಡಿದಾಗ ರಿಯಲ್ ನೋಡಿದಾಗ ಇರಲ್ಲ ಕಲರ್ಸ್ ಅಂತಾರೆ, ಬಟ್ ಇದು ಸೇಮ್ ಒಂದೇ ಕಲರ್ ಇದೆ. ಸೊ ಇದರಲ್ಲಿ ಇನ್ನ ಚೆನ್ನಾಗಿದೆ, ಇನ್ನ ಸ್ವಲ್ಪ ಸಿಲ್ಕಿ, ಸ್ವಲ್ಪ ಶೈನಿ ಆಗಿದೆ. ಸೊ ಪಿಸ್ತಾ ಗ್ರೀನ್ ವಿತ್ ಪಿಂಕ್ ಇದೆ, ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ವೆಯ್ಟ್ ಜಾಸ್ತಿ ಇದ್ದಷ್ಟು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿದೆ. ಹೌದು, ಆಫ್ ಇದೆಲ್ಲ ಕಾಂಟ್ರಾಸ್ಟ್ ಎಲ್ಲ ಇದೆ. ಹೇಳದ್ನೆಲ್ಲ ಪಟ್ಟಾಪಲ್ಲ ಅದೇ ತರ ಬರುತ್ತೆ, ತೋರಿಸೋದ್ನೆಲ್ಲ ಎಲ್ಲ ಅದೇ ತರ ಬರುತ್ತೆ. ಸೇಮ್ ಅದೇ ತರನೇ. ಸೊ ಎಲ್ಲ ಆಕ್ಚುಲಿ ಸಿಂಗಲ್ ಕಲರ್ ಇದ್ರೆ ಆಕ್ಚುಲಿ ಸಣ್ಣಗಿದ್ದವರು ಸ್ವಲ್ಪ ಉದ್ದ ಕಾಣಿಸ್ತಾರೆ, ಅಲ್ಲ ಶಾರ್ಟ್ ಇದ್ದವರು ಉದ್ದ ಕಾಣಿಸ್ತಾರೆ. ಗ್ರೇ ವಿತ್ ಪಿಂಕ್ ಬರುತ್ತೆ. ಮತ್ತೆ ಸಾರಿ ಇಲ್ಲ, ನೀವು ಬಂದಾಗ ಬೇರೆ ಕಲೆಕ್ಷನ್ ಇರುತ್ತೆ ಅಥವಾ ಕಲರ್ ಗಳು ಬೇರೆ. ಆಕ್ಚುಲಿ ಇನ್ನ ಸಾರೀಸ್ ಎಲ್ಲ ತುಂಬಾ ಇದೆ ನನ್ನಲ್ಲಿ. ಆಕ್ಚುಲಿ ಎಲ್ಲ ರೆಡಿ ಮಾಡ್ತಾ ಇದ್ರೆ ಅಲ್ಲೇ ಒಳ್ಳೊಳ್ಳೆ ಕಲರ್ಸ್ ಇದೆ. ಈಗ ಇರೋದ್ರಲ್ಲೂ ಕೂಡ ಈ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಈ ಬಾರ್ಡರ್ ಚೆನ್ನಾಗಿದೆ, ಈ ತರ ಬಾರ್ಡರ್ ತಿಕ್ ಆಗಿರ್ಬೇಕು ಚಂದ. ಸೊ ಇದು ಅಷ್ಟೇ, ಇದೆಲ್ಲ ಹೆವಿ ಗ್ರಾಮೇಜ್ ಸ್ಯಾರೀಸ್ ಅಂತಾನೆ ಹೇಳ್ಬೋದಲ್ಲ. ಇದೆಲ್ಲ ಸ್ವಲ್ಪ ಅವಾಗ ಜಾಸ್ತಿ ಇಂಥ ಕಲರ್ ಇಷ್ಟಪಡ್ತಾ ಇದೆ ನಮ್ಮ ದೊಡ್ಡಮ್ಮನ ಹತ್ರ, ಅಮ್ಮ ಹತ್ರ ಇದೇ ತರ ಸೀರೆ ಇದೆ. ಬಾರ್ಡರ್ ನೋಡ್ಬೋದು, ಎಲ್ಲ ಡೀಟೇಲ್ ಆಗಿ ಎಲ್ಲಾನು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಬ್ಲಾಕ್ ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಇದು ರಿಚ್ ಪಲ್ ಬರುತ್ತೆ, ಗ್ರ್ಯಾಂಡ್ ಆಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಇದು. ಇದು ಸ್ವಲ್ಪ ಬಾರ್ಡರ್ ದೊಡ್ಡದಿದೆ ಸ್ಯಾರೀಸ್ ಗಿಂತ. ಸೊ ಒಂದೊಂದು ಡಿಫ್ರೆಂಟ್, ಇದು ಅಷ್ಟೇ ಕಾಂಟ್ರಾಸ್ಟ್ ಅಲ್ಲಿ ಇದೆ ಎಲ್ಲಾನು. ಇದು ಬ್ಲೂ ವಿತ್ ಗ್ರೇ, ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ. ಬ್ಲೂ ವಿತ್ ಗ್ರೇ ಇದೆ, ಚೆನ್ನಾಗಿದೆ. ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಾರ್ಕಿಗೆ ಲೈಟ್ ಪೌಡರ್ ಅಥವಾ ಲೈಟ್ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತೆ. ಇದು ನನಗೆ ತುಂಬ ಇಷ್ಟ ಆಯ್ತು. ಇದೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ ಇದು. ಇದು ಕೂಡ ಚೆನ್ನಾಗಿದೆ. ಸೊ ಇದೆಲ್ಲ ಕಾಂಟ್ರಾಸ್ಟ್ ಅಲ್ಲಿ ಇದೆ, ಇದು ಸೆಲ್ಫ್ ಅಲ್ಲಿ ಇದೆ. ಬಾರ್ಡರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೆಲ್ಫ್ ಅಲ್ಲಿ ಇದೆ ಇದೆಲ್ಲ, ಇದ್ ಪಲ್ಲು ಬರುತ್ತೆ. ಸೊ ಹಾಗಾಗಿ ಪ್ಲೈನ್ ಅಲ್ಲೇ ಬ್ಲೌಸ್, ಇಲ್ಲಾಂದ್ರೆ ನೀವು ಸಪ್ರೇಟ್ ಆಗಿ ಬೇರೆ ಅಥವಾ ಥ್ರೆಡ್ ಡಾರ್ಕ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಅಲ್ಲಿ ಮಾಡಿಸ್ಕೋಬಹುದು. ಈಗ ಎಲ್ಲ ಕಾಮನ್ ಆಗಿದೆ, ಈಗ ಒಂದ್ ಸೀರೆಗೆ ಬೇರೆ ಕಲರ್ ಬ್ಲೌಸ್ ಆಗಿದೆ. ಇದು ಕಾಪರ್ ಸಿಲ್ವರ್ ಕಾಂಬಿನೇಷನ್ ಇದೆ, ಬಾಡಿ ಆಲ್ ಓವರ್ ಮ್ಯಾಂಗೋ ಈ ತರ ಬರುತ್ತೆ. ಗೋಲ್ಡ್ ಕಾಪ್ ಇದು ಸಿಲ್ವರ್ ಅಲ್ಲಿ ಇದೆ, ಕಾಪರ್ ಜರಿ ಇದೆಲ್ಲ.
ಇದೇನ್ ವೇಟ್ ಇದೆ? ಇದೆಲ್ಲ ವೇಟ್ 100 ಗ್ರಾಮ್ಸ್ ಬರುತ್ತೆ. ಇದು 100 ಗ್ರಾಮ್ಸ್ ಕಾಂಟ್ರಾಸ್ಟ್ ಅಲ್ಲಿ. ಹಾ, ಇದು ಸ್ವಲ್ಪ ಹೆವಿ ಇದೆ ನೋಡಿ ಇದು. ಹೌದು. ಮತ್ತೆ ಇದು ಬಾರ್ಡರ್ ಕೆಳಗಡೆ ದೊಡ್ಡದಿದೆ, ಡಿಫ್ರೆಂಟ್ ಆಗಿದೆ. ಹಾ, ಇದು ಮೇಲೆ ಚಿಕ್ಕ ಬಾರ್ಡರ್ ಇದೆ ಈ ತರ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ಗೋಲ್ಡ್ ಕಿಂತ ಸಿಲ್ವರ್ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಟೈಮಿಂಗ್ಸ್ ಇಲ್ಲಿ ಇದ್ದು 10:30 to 6:30 ವರೆಗೂ ಇರುತ್ತೆ. ಮಾರ್ನಿಂಗೇ ಬನ್ನಿ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಮೇನ್ ಆಗಿ ಹಬ್ಬದ ಸೀಸನ್ ಅಲ್ವಾ, ಹಾಗಾಗಿ ಬೆಳಗ್ಗೆನೆ ಬಂದರೆ ಒಳ್ಳೇದು. ಇಲ್ಲ, ಮನೇಲಿ ಕೂತ್ಕೊಂಡು ತುಂಬ ಜನ ನನಗೆ ಆ್ಯಕ್ಚುಲಿ ಕಮೆಂಟ್ ಮಾಡ್ತಾ ಇರ್ತೀರ, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗ ಏನಾದರೂ ಇದ್ರೆ ಹೇಳಿ ಅಂತ. ನೋಡಿ, ನೀವು ಬೇಕಾದ್ರೆ ಇಲ್ಲಿ ಹೋಲ್ಸೇಲ್ ಆಗಿ ತಗೊಂಡು ಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಚೆನ್ನಾಗಿದೆ. ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ, ಸೊ ಜಾಯಿನ್ ಆಗಿರೋ. ಇದು ನೋಡಿ, ತುಂಬ 1-inch ಬಾರ್ಡರ್, ಒಂಥರ ಜುಮ್ಕಿ ಥರ ಇದೆ ಡಿಸೈನು. ಈ ಬಾರ್ಡರ್ಗಿಂತ ಚಿಕ್ಕದಿದೆ ಈ ಬಾರ್ಡರ್. ಹೌದು. ಹಾಂ ನೋಡಿ, ಇವಾಗ ಒಂದು ಕಲರ್ಸ್ ಚೇಂಜ್ ಇತ್ತು, ಬಾರ್ಡರ್ ದೊಡ್ಡದಿತ್ತು ಚಿಕ್ಕದಿತ್ತು, ಮತ್ತು ಬಾರ್ಡ್ರಲ್ಲಿ ಡಿಸೈನ್ಸ್ ಚೇಂಜ್ ಇತ್ತು. ಇವಾಗ ಸ್ಯಾರಿನೇ ಚೇಂಜ್, ಇದು ಪ್ಲೈನ್ ಇತ್ತು, ಇವಾಗ ನೋಡಿ ಬುಟ್ಟ ಬರುತ್ತೆ. ಮತ್ತೆ ಇದು ಸೊ ಇದು ಲೈನ್ಸ್ ಬರುತ್ತೆ, ಹಾರಿಜಾಂಟಲ್ ಲೈನ್ಸ್ ಬರುತ್ತೆ, ಮ್ಯಾಂಗೋ ಬರುತ್ತೆ. ಹಾಂ, ತುಂಬ ಗ್ರ್ಯಾಂಡ್ ಆಗಿ ಲುಕ್ ಬೇಕು ಅಂದ್ರೆ ಈ ತರದ. ಇದು ಇದ್ರದ್ದು ಮೇನ್ ಕಾನ್ಸೆಪ್ಟ್ ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್, ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಲೈನ್ಸ್ ಬರುತ್ತೆ. ಸೊ ಇದ್ರ ಆಲ್ಮೋಸ್ಟ್ ಒಂದು 10 ಕಲರ್ಸ್ ಇದೆ. ಸೊ ಕಲರ್ಗಳ ಎಲ್ಲಾನು ತೋರಿಸಲ್ಲ ನಾನು, ಸೊ ಡೈರೆಕ್ಟ್ ಆಗಿ ಕಲರ್ಸ್ ಹೇಳ್ತೇನೆ. ಸೊ ಈ ಕಲರ್ ನೋಡಿ, ತುಂಬಾ ಚೆನ್ನಾಗಿದೆ. ಕಲರ್ಗಳು ಇದೆಲ್ಲ ಕಾಮನ್ ಅಲ್ಲ ಈಗ, ಜಾಸ್ತಿ ಗ್ರೀನ್ ಮತ್ತೆ ಬ್ಲೂ. ಇದು ತುಂಬಾ ಜನ ಕಲರ್ ಚೆನ್ನಾಗಿದೆ ಅಂತ ತುಂಬಾ ಜನ ತಗೊಂಡಿರ್ತಾರೆ, ಅಂತ ಪಿಕ್ ಮಾಡ್ತಾ ಇದ್ದಾರೆ. ಬಟ್ ಈ ತರದ ಈಗ ಯಾವುದು ಆನಿಯನ್ ವಿತ್ ರಾಮಾ ಗ್ರೀನ್ ಇದೆ, ರಾಮಾ ಗ್ರೀನ್ ಅಂತ. ಓಕೆ, ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು. ಸೊ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ. ಪ್ಲೈನ್ ಆಗಿ ಪಟ್ಟ ಪಲ್ಲು ಬರುತ್ತೆ ಬ್ಲೌಸ್ ಅಲ್ಲಿ, ಆತರ ಮ್ಯಾಂಗೋ ಫಿಲ್. ಇದು ಸ್ಯಾರಿ ಫುಲ್ ಇದಿದೆ, ವರ್ಕ್ ಇದೆ, ಡಿಸೈನ್ ಪ್ಲೈನ್ ಬ್ಲೌಸ್ ಬರುತ್ತೆ ಇದಕ್ಕೆ, ಫುಲ್ ಸ್ಯಾರಿ ಬರುತ್ತೆ ಈ ತರ. ಕೆಲವರು ಸ್ಯಾರೀಸ್ನ ವೇರ್ ಮಾಡಕ್ಕೆ ಈಸಿ ಆಗಿರ್ಬೇಕು ಅಂತ ಇಷ್ಟಪಡ್ತಾರೆ, ಕೆಲವರು ಕಲರ್ಸ್ ಇಷ್ಟಪಡ್ತಾರೆ. ಇದು ನೋಡಿ, ಇದು ಅಷ್ಟೇ ವರ್ಟಿಕಲ್ ಲೈನ್ಸ್ ಗೋಲ್ಡ್ ಸಿಲ್ವರ್ ಅಲ್ಲಿ ಇದೆ. ಇದಂತೂ ತುಂಬಾ ಟ್ರೆಡಿಷನಲ್ ಕಲರ್ ಇದೆ. ಇದು 130 ಗ್ರಾಮ್ ಇರ್ಬೋದು. ಇದೆಲ್ಲ 130 ಹೆವಿ ಸ್ಯಾರಿ. ಇದು ಕಲರ್ ನೋಡಿ, ಪರ್ಪಲ್ ವಿತ್ ರಾಮಾ ಗ್ರೀನ್. ಇದೇ ಬೇರೆ ಡಿಸೈನ್, ಇದೇ ಬೇರೆ, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ, ಕಲರ್ಸ್ ಗಳು ಇರುತ್ತೆ. ಅದಕ್ಕೆ ಮೇನ್ ಎರಡೆರಡೆ ತೋರಿಸ್ತಾ ಹೋಗ್ತಾರೆ. ಆರೆಂಜ್ ನೋಡಿ, ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದ್ರ ಬಾರ್ಡರ್ ಕೂಡ ಚೇಂಜ್ ಇದೆ ನೋಡಿ, ಇದ್ರೆಲ್ಲ ಕಲರ್ ನೋಡ್ಬಿಡ್ತೀರ, ಆದ್ರೆ ಕೆಲವು ಬಾರ್ಡರ್ ಚೇಂಜ್ ಇರುತ್ತೆ ಇದ್ರಲ್ಲಿ. ಸೊ ಇದು ಮೇನ್ ಕಾನ್ಸೆಪ್ಟ್ ವರಮಹಾಲಕ್ಷ್ಮಿ, ಇದರಲ್ಲಿ ಎಲ್ಲ ಸೋಲ್ಡು ಬನ್ನಿ ಸಿಗುತ್ತೆ. 3D ಕಲರ್ ಇದು, 3D ಕಾಂಬಿನೇಷನ್ ಇದೆ. ಬಾಡಿ ಲೈನ್ಸ್ ಬರುತ್ತೆ, ಹಾಗೆ ಬಾಡಿ ಗ್ರೇ ಬರುತ್ತೆ, ರೆಡ್ ಬಾರ್ಡರ್ ಬಂದು ಗ್ರೀನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಈ ಸಾರಿ ಅಂತೂ. ಓಪನ್ ಮಾಡ್ತಾರೆ ಆಕ್ಚುಲಿ ಈ ತರ ದೊಡ್ಡ ದೊಡ್ಡ ಸ್ಕ್ವೇರ್ಕ್ಕಿಂತ ಈ ತರ ಚಿಕ್ಕ ಚಿಕ್ಕ ಲೈನ್ಸ್ ಇದ್ರೆ ಚೆಂದ ನೋಡ್ಬೋದು, ಒಳ್ಳೆ ಕಲರ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಪ್ಲೈನ್ ಬ್ಲೌಸ್, ಪ್ಲೈನ್ ಬ್ಲೌಸ್ ಬರುತ್ತೆ. ನೀವು ಯಾವ ಕಲರ್ ಬೇಕಾದ್ರೂ ಬ್ಲೌಸ್ ಮಾಡ್ಕೋಬಹುದು, ಗ್ರೀನ್ ರೆಡ್ ಮತ್ತೆ ಗ್ರೇ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೆವಿ ಸ್ಯಾರೀಸ್ ಅಂತಾನೆ ಹೇಳ್ಬೋದು. ಇವ್ರದ್ದು ನಂಬರ್ ಬೇಕು ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ಯಾವಾಗ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ತಕೊಂಡು ಅವ್ರಿಗೆ ವಾಟ್ಸ್ಆಪ್ ಮಾಡ್ಬೋದು. ಇದಷ್ಟೇ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಏನಂದ್ರೆ ಒಂಥರ ಅದೇ ತರ ಬರುತ್ತೆ, ಮೇಲ್ಗಡೆ ಸ್ಮಾಲ್ ಚೆಕ್ಸ್ ಬರುತ್ತೆ, ಕೆಳ ಜಿಗ್ ಜಾಗ್ ಟೈಪ್ ಅಲ್ಲಿ ಬರುತ್ತೆ. ಈಗ ಆಫ್ ಅಂಡ್ ಆಫ್ ಅಂದ್ರೆ ಎರಡ್ ಕಲರ್ಸ್ ಬರುತ್ತೆ, ಕೆಳಗಡೆ ಒಂದ್ ಕಲರ್, ಮೇಲೆ ಒಂದ್ ಕಲರ್. ಸೊ ಇದು ಅಷ್ಟೇ ನೋಡ್ಬೋದು, ಗ್ರ್ಯಾಂಡ್. ಇದು 130 ಗ್ರಾಮ್ಸ್, ಪಿಕಾಕ್ ವಿತ್ ಮ್ಯಾಂಗೋ ಬರುತ್ತೆ, ಡಬಲ್ ಲೈನ್ ಬಾರ್ಡರ್ ಬರುತ್ತೆ. ಸೊ ಡೀಟೇಲ್ ಆಗಿ ನೋಡೋರು ಇರ್ತಾರೆ, ನಾವು ಕಲರ್ ನೋಡಿ ತಗೊಳ್ಳೋರು ಇರ್ತೀವಿ, ಆ ತರ ಎಲ್ಲ ತರ ಮೈಂಡ್ ಸೆಟ್ ಅವರು ಇರ್ತಾರೆ. ಹಾಗಾಗಿ ಪ್ಲೈನ್ ಇದಕ್ಕೂ ಬರುತ್ತೆ, ಯಾಕಂದ್ರೆ ಆಲ್ರೆಡಿ ಹೆವಿ ಇರೋದ್ರಿಂದ ಬ್ಲೌಸ್ ಸಿಂಪಲ್ ಆಗಿ ಬರುತ್ತೆ. ಆಕ್ಚುಲಿ ನಾನು ಜಾಸ್ತಿ ಕಲರ್ಸ್ ಒಂದು ನೋಡ್ತೀನಿ ಅಷ್ಟೇ, ಬಟ್ ಒಂದೇ ಕಲರ್ ಇರಬೇಕು ಅಂತ ನೋಡಿದ್ರು. ಈ ಸೀರೆ ನೋಡಿ ತುಂಬ ಚೆನ್ನಾಗಿದೆ. ಇದು 130 ಗ್ರಾಮ್ ಇದೆ, ಅದಿಲ್ಲ 100 ಗ್ರಾಮ್ಸ್ ಬರುತ್ತೆ ಅದೆಲ್ಲ. ನಾನು ಹೇಳ್ದಂಗೆ ಎಲ್ಲ ಸಿಲ್ಕ್ ಪ್ಯೂರ್ ಇರುತ್ತೆ, ಜರಿ ಟೆಸ್ಟೆಡ್. ಅಂದ್ರೆ ಅಂದ್ರೆ ಪ್ಯೂರ್ ಜರಿ ಒಂದ್ ಇರಲ್ಲ ಅಷ್ಟೇ, ಸಿಲ್ಕ್ ಪ್ಯೂರ್. ಹೌದು, ಸಿಲ್ಕ್ ಮಾತ್ರ ಪ್ಯೂರ್ ಸಿಲ್ಕ್ ಇರುತ್ತೆ. ಸಿಲ್ಕ್ ಕಲರ್ ಇದು ನೋಡಿ ತುಂಬಾ ಚೆನ್ನಾಗಿದೆ, ಆರೆಂಜ್ ವಿತ್ ಪರ್ಪಲ್ ಕಾಂಬಿ, ಇದು ಆಫ್ ವೈಟ್ ವಿತ್ ಪರ್ಪಲ್ ಬರುತ್ತೆ. ಸೊ ಇದ್ರಲ್ಲಿ ಒಂದು 4 ಕಲರ್ಸ್ ಅವೈಲೇಬಲ್ ಇದೆ, ಇಟ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಇದು 3D ಕಲರ್ ಅಲ್ಲಿ ಇದೆ. ಕೆಲವರು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅನ್ಸುತ್ತೆ, ಬಟ್ ಅವ್ರವ್ರಿಗೆ ವೇರ್ ಮಾಡಕ್ ಕಷ್ಟ ಆಗ್ತದೆ. ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಮತ್ತೆ ಸಿಂಪಲ್ ಇದೆ. ನಾವು ಮೈಸೂರು ಸಿಲ್ಕ್ ಅನ್ನ ನೀವು ಆರಾಮ್ಸೆ ಹೋಗ್ಬೋದು, ಯಾರು ವೇರ್ ಮಾಡಿಸ್ಬೇಕು ಅಂತಾನು ಇಲ್ಲ. ಇದು ನೋಡಿ, ಇದು ನೋಡಿ, ಲೈಟ್ ಸ್ಯಾರಿಗೆ ಡಾರ್ಕ್ ಬಾರ್ಡರ್ ಬಂದಿದೆ, ಇದು ಡಾರ್ಕ್ ಸ್ಯಾರಿಗೆ ಲೈಟ್ ಬಾರ್ಡರ್ ಬಂದಿದೆ. ಇದು ಅಷ್ಟೇ ಮೋಟಿವ್ಸ್ ಬರುತ್ತೆ. ಇದು ಸೆಲ್ಫ್ ಅಲ್ಲಿ ಸೆಲ್ಫ್ ಇದೆ, ಇದು ಗ್ರ್ಯಾಂಡ್ ಆಗಿದೆ, ಇದು ರಿಚ್ ಪಲ್ಲು ಬರುತ್ತೆ. ಸೊ ಪ್ಲೈನ್ ಬ್ಲೌಸ್ ಇದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ಸೆಲ್ಫ್,
ಗ್ರೀನ್ ಕಲರ್ ಸ್ಯಾರಿಗಳೇ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ತುಂಬಾ ಸಿಂಪಲ್ ಕಲರ್ ಇಷ್ಟಪಡ್ತದೆ, ಇದು ಡಿಸೆಂಟ್ ಕಲರ್ ನೋಡಿ. ಇದೆಲ್ಲ ಲಾಂಗ್ ಬಾರ್ಡರ್ ಬರುತ್ತೆ, ರೆಡ್ ವಿತ್ ಬ್ಲಾಕ್ ನೋಡಬಹುದು. ಕಬ್ಬನ್ಪೇಟೆ 8th ಕ್ರಾಸ್ ನಿಯರ್ ಕಾರ್ಪೊರೇಷನ್ ಸರ್ಕಲ್ ಬರುತ್ತೆ. ಚಿಕ್ಕಪೇಟೆಯಿಂದ 1 kilometer ಆಗುತ್ತೆ. ಆರಾಮಾಗಿ ಅಲ್ಸುಗೇಟ್ ಪೊಲೀಸ್ ಸ್ಟೇಷನ್ ಅಥವಾ ಕಾರ್ಪೊರೇಷನ್ ಸರ್ಕಲ್ ಇಂದ ಈಸಿಯಾಗಿ ಬರಬಹುದು. ವಾಕೇಬಲ್ ಡಿಸ್ಟೆನ್ಸ್ ಹೇಳ್ಬೋದು. 8th ಕ್ರಾಸ್ ಹೌದು. ಇದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆಕ್ಚುಲಿ ನೀವು ವಿಡಿಯೋದಲ್ಲಿ ನೋಡೋಕ್ಕಿಂತ ಆಕ್ಚುಲಿ ಇಲ್ಲೇ ಬಂದ್ರೆ ನೀವು ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ ಕಲರ್ ವೇರ್ ಮಾಡಕ್ಕೆ ಎಷ್ಟು ಈಸಿ ಆಗ್ತದೆ ಅಂತ. ಇದು ನೋಡಿ, ಲೋಟಸ್ ಡಿಸೈನ್ ಇದೆ. ಆಕ್ಚುಲಿ ಇದೇ ಬೇರೆ ಸ್ಯಾರಿ, ಇದೇ ಬೇರೆ ಸ್ಯಾರಿ, ಎರಡು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದೆರಡು ಬ್ಲೌಸ್ ಕಾಂಬಿನೇಷನ್ ಮಾಡಿ ವೇರ್ ಮಾಡಬಹುದು. ಇದು ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೂ ಆಕ್ಚುಲಿ ರೆಡ್ ಗ್ರೀನ್ ಚೆನ್ನಾಗಿರುತ್ತೆ, ಇದೇ ಬೇರೆ ಲುಕ್ ಕೊಡುತ್ತೆ. ಸೊ ಮಿನಿಮಮ್ ನಿಮಗೆ ಹೋಲ್ಸೇಲ್ ಬೇಕು ಅಂದ್ರೆ ಒಂದು 20 pieces ಆದ್ರೂ ತಗೋಬೇಕು. ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತೀರಾ? ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇರುತ್ತೆ. 1 or 2 ತಗೋತೀನಿ ಅನ್ನೋ ರೀಸನೇಬಲ್ ಆಗಿ ಇರುತ್ತೆ ಪ್ರೈಸ್. ಹೌದಾ? ಕೆಳಗಡೆ ಮಾತ್ರ ಡಬಲ್ ಲೈನ್ ಬಂದಿದೆ, ಮೇಲ್ ಮಾತ್ರ ಸಿಂಗಲ್ ಮ್ಯಾಂಗೋ ಡಿಸೈನ್ ಅಷ್ಟೇ. ಫೈನಲಿ ಪ್ರಿಂಟೆಡ್ ಸ್ಯಾರೀಸ್, ಇದೇ ಸ್ಯಾರಿಗೆ ಕೂಡ ಈ ಡಿಸೈನ್ ಮಾಡಿರೋದು. ಕೆಲವರು ಆಫೀಸ್ ವೇರಿಗೆ ವೇರ್ ಮಾಡಬಹುದು, ಕೆಲವರು ತುಂಬಾ ಇಷ್ಟಪಡ್ತಾರೆ, ಕೆಲವರು ಹಾಕಿದ ಸ್ಯಾರಿ ಹಾಕಕ್ಕೆ ಇಷ್ಟಪಡಲ್ಲ, ಕೆಲವರು ಹಾಕಿದ್ದನ್ನೇ ನೀಟಾಗಿ ಚೆನ್ನಾಗಿರೋದು. ಇದು ಕೂಡ ಚೆನ್ನಾಗಿದೆ ನೋಡಿ, ಸಿಂಪಲ್ ವೇರ್ ಮಾಡೋಕ್ಕೂ ಚೆನ್ನಾಗಿದೆ, ಮತ್ತೆ ಕ್ಯಾರಿ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಇಷ್ಟೇ ಫೋಲ್ಡ್ ಮಾಡ್ತಾರೆ, ಇಷ್ಟೇ ಬರೋದು. ಜರ್ನಿ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದ್ವೇಳೆ ನೀವು ಏನಾದ್ರು ಬೈ ಮಾಡಬೇಕು ಅಂತಂದ್ರೆ ಇವ್ರದ್ದು ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಮತ್ತೆ ಹಾಗೇನೆ ಇವ್ರದ್ದು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ಹೇಗಿದ್ರು ಹಬ್ಬ ಎಲ್ಲ ಹತ್ರ ಬಂತಲ್ಲ, ಸೊ ಅಷ್ಟರೊಳಗೆ ನೀವು ಬೈ ಮಾಡಿದ್ರೆ ಬೆಟರ್. ಯಾಕಂದ್ರೆ ಮತ್ತೆ ಕೆಲವೊಂದು ಕಲರ್ಸ್ ಚೇಂಜ್ ಆಗುತ್ತೆ, ನೀವು ಅನ್ಕೊ ಬಂದಿದ್ದ ಕಲರ್ ಇಲ್ಲಿರಲ್ಲ, ಬಟ್ ಇನ್ನ ಒಳ್ಳೊಳ್ಳೆ ಕಲರ್ ಸಿಗುತ್ತೆ. ಮಾತ್ರ ನೀವು ಇಲ್ಲಿಗೆ ಬಂದು ತಗೊಂಡ್ರೆ ಇನ್ನ ಬೆಟರ್. ವಾಟ್ಸ್ಆಪ್ ಲಿಂಕ್ ಕೂಡ ಇರುತ್ತೆ, ಆರಾಮಾಗಿ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸುಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆ, ಸುಲಕ್ಷ್ಮಿ ಸಿಲ್ಕ್ಸ್, ಸುಲಕ್ಷ್ಮಿ. ಅಲ್ಲೂ ಕೂಡ ನಾ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ, ಫಾಲೋ ಮಾಡಬಹುದು ನೀವು ಅಲ್ಲೂ ಕೂಡ. ಹಾಗೆ ನೋಡಿ, ಸ್ಯಾರಿ ಎಲ್ಲ ನೋಡ್ಕೊಬಿಟ್ಟು ಬಂದು ನಮ್ಮ ಪುಟಾಣಿ ನೋಡಿ ಹೇಗ್ ಮಲಗಿದೆ ಅಂತ. ಈ ಮಳೆ ಟೈಮ್ ಅಲ್ವಾ, ಹಾಗಾಗಿ ಕಾರಲ್ಲಿ ಇರ್ಬೋದು, ಬಟ್ ಬೇಸಿಗೆ ಟೈಮಲ್ಲಿ ಇರಕ್ ಆಗದೇ ಇಲ್ಲ ಪಾಪ. ಹಾಗೆ ನಮ್ಮ ಒಬ್ರು ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ನಮ್ಮ ಕೆತ್ತಡಿ ಕಿರಣ್ ಅಣ್ಣ ಅವ್ರನ್ನು ಕೂಡ ಕೇಳ್ತಾ ಇದ್ರು, ಥ್ಯಾಂಕ್ ಯು ಸೋ ಮಚ್ ಬ್ರದರ್. 24th ಈ ಬಿಲ್ಡಿಂಗ್ ನಮ್ಮ ಡ್ಯಾಡಿ ಯಾವಾಗ್ಲೂ ಹೇಳೋರು, ಮುಂಚೆ ನಾವು ಚಿಕ್ಕದ್ರಲ್ಲಿದ್ದಾಗ. ತುಂಬಾ ಹಳೇ ಬಿಲ್ಡಿಂಗ್ ಇದೆ. ನಾವು ಬಂದಿದ್ವಿ ಅಂತ ನಮ್ಮ ತಾತ ಒಂದ್ಸರಿ ಬೆಂಗಳೂರು ಕರ್ಕೊಂಡ್ ಬಂದಿದ್ವಿ. ಓ ಪರವಾಗಿದೆ, ಅದು ಸಖತ್ ಫೇಮಸ್ ಆಗ. ಹೌದು, ತುಂಬಾ ಫೇಮಸ್. ಪಪ್ಪನು ಹೇಳೋರು ಬಿಲ್ಡಿಂಗ್ ಅನ್ನೋರು ಎಲ್ಲರೂ ಅದೇ ಹೇಳೋರು. ಯಾರು ರೀ ಇವರು ಆಟೋ ಮೇಲಿರೋದು? ನಗು ಮುಖದ ದೇವರು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.